ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆ 8ನೇ ಕಂತಿನ ಹಣ ಇನ್ನೂ ಯಾವೆಲ್ಲ ಫಲಾನುಭವಿಗಳಿಗೆ ಬಂದಿಲ್ಲ ಅವರಿಗೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದು ಏನು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ 7ನೇ ಕಂತು ಹಾಗೂ 8ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಯೋಣ. ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ, ನಿಮ್ಗಳ ಸಪೋರ್ಟು ತುಂಬಾ ಇಂಪಾರ್ಟೆಂಟು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆ ನೀವು ನೋಡಿರ್ಬೋದು, 7ನೇ ಕಂತಿನ ಹಣ ಹಾಗೂ 8ನೇ ಕಂತಿನ ಹಣನ ಒಂದೇ ತಿಂಗಳಲ್ಲಿ ಒಂದು ವಾರದೊಳಗಡೆ ಬಿಡುಗಡೆ ಮಾಡಿದರು. ಎರಡೂ ಕಂತಿನ ಹಣನೂ ಕೂಡ ಒಟ್ಟಿಗೆ ಬಿಡುಗಡೆ ಮಾಡಿದರು. ಇಲ್ಲಿ ಸಾಕಷ್ಟು ಜನಕ್ಕೆ ಏನಾಗಿದೆ ಅಂದರೆ ಇನ್ನೂ 7ನೇ ಕಂತಿಂದು ಬಂದಿಲ್ಲ, 8ನೇ ಕಂತಿನೂ ಬಂದಿಲ್ಲ. ಕೆಲವರು 8ನೇ ಕಂತಿನ ಹಣ ರಿಸೀವ್ ಮಾಡ್ಕೊಂಡಿಲ್ವಲ್ಲ ಅವರೆಲ್ಲ ಹೇಳ್ತಾ ಇರೋದು ನಮಗಿನ್ನೂ 8ನೇ ಕಂತು ಬಂದಿಲ್ಲ, ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಹೌದು, ಇದ್ರ ಬಗ್ಗೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾಕೆ ಇಷ್ಟು ಬೇಗ ನಾವು ಬಿಡುಗಡೆ ಮಾಡಿದ್ದೀವಿ ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಇದೇ ತಿಂಗಳು 26ನೇ ತಾರೀಕು ಮೊದಲನೇ ಹಂತದಲ್ಲಿ ಎಲೆಕ್ಷನ್ ಆಗುತ್ತಲ್ವ, ಸೊ ಹಾಗಾಗಿ ಎಲೆಕ್ಷನ್ ಹತ್ರ ಬಂದಾಗ ಬಿಡುಗಡೆ ಮಾಡೋದಕ್ಕಾಗಲ್ಲ. ಆವಾಗ ತುಂಬ ಕೆಲಸಗಳಿರುತ್ತೆ, ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಜೊತೆಗೆ ಈಗ ಬೇಗ ಒಟ್ಟಿಗೆ ಎರಡು ಕಂತಿನ ಹಣ ಹಾಕಿದರೆ ಇವಾಗ ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಜನಗಳಿಗೆ ಖುಷಿನೂ ಕೂಡ ಆಗುತ್ತೆ, ಮತ್ತೆ ನಮ್ಮ ಸರ್ಕಾರಕ್ಕೆ ವೋಟ್ ಹಾಕ್ತಾರೆ ಅಂತೇಳಿ ಈ ರೀತಿ ಒಪಿನಿಯನ್ ಕೂಡ ಇರ್ಬೋದು. ಸೊ ಹಾಗಾಗಿ ಎರಡು ಕಂತಿನ ಹಣನು ಕೂಡ ಒಟ್ಟಿಗೆ ರಿಲೀಸ್ ಮಾಡಿದ್ದಾರೆ. ಇನ್ನೂ ಒಂದು ಹೇಳಿದ್ದಾರೆ ಏನಪ್ಪಾ ಅಂತಂದರೆ, ಇವಾಗ ಪೆಂಡಿಂಗ್ ಇದೆಯಲ್ಲ ಹಣ ಅದನ್ನು ಕೂಡ ರಿಲೀಸ್ ಮಾಡಿದ್ದಾರಂತೆ. ಜೊತೆಗೆ ಒಂದು ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅದನ್ನು ಕೂಡ ಡಾಟಾ ಕಲೆಕ್ಟ್ ಮಾಡಿ ಅವ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಹಣ ಹಾಕ್ತಾ ಬರ್ತಾ ಇದ್ದಾರೆ. ಇವಾಗ ಒಟ್ಟಿಗೆ ನಿಮ್ಗೆ 8 ಕಂತಿನ ಹಣ ಬರದೇ ಇರ್ಬೋದು, ಬಟ್ ಒಂದು ಸರಿ ಒಂದು 2 ಕಂತು, ಒಂದು ಸರಿ ಒಂದು 3 ಕಂತು, ಈ ರೀತಿಯಾಗಿ ಒಂದು ಸರಿ ಒಂದೇ ಕಂತು ಈ ರೀತಿಯಾಗೂ ಕೂಡ ಬರ್ತಾ ಹೋಗುತ್ತೆ. ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಒಟ್ಟು ಇದೇ ತಿಂಗಳು 25ನೇ ತಾರೀಕಷ್ಟರಲ್ಲಿ ನಾವು ಎಲ್ಲರಿಗೂ ಕೂಡ ಪೆಂಡಿಂಗ್ ಇರೋರು ಎಲ್ಲರದು ಸೇರಿಸಿ ನಾವು ಹಣನ ಎಲ್ಲರಿಗೂ ಹಾಕ್ತೀವಿ ಅಂತ ಹೇಳಿದರೆ, ಈ 25ನೇ ತಾರೀಕಷ್ಟರಲ್ಲಿ 7ನೇ ಕಂತಿನ ಹಣ 8ನೇ ಕಂತಿನ ಹಣ ಫುಲ್ ಕ್ಲಿಯರ್ ಮಾಡ್ತೀವಿ ಅಂತಲೂ ಕೂಡ ಇಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡಿ ತೊಗೋಬೇಕಾಗುತ್ತೆ. ಇಲ್ಲಿ ನೀವು ಸಾಕಷ್ಟು ಜನ ಹೇಳ್ತಾ ಇದ್ದೀರಾ ಇನ್ನೂ ನಮಗೆ 7ನೇ ಕಂತಿನ ಹಣ ಬಂದಿಲ್ಲ, ಇನ್ನೂ 8ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಬರೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. 25ನೇ ತಾರೀಕವರೆಗೂ ಟೈಮ್ ಇರೋದ್ರಿಂದ ಯಾವತ್ತು ಬೇಕಿದ್ರು ಕೂಡ ನಿಮಗೆ ಹಣ ಬರ್ಬೋದು. ಇವತ್ತೇ ಬರ್ಬೋದು ಅಥವಾ ನಾಳೆ ಬರ್ಬೋದು ಅಥವಾ 25ನೇ ತಾರೀಕಿಗೆ ಬರ್ಬೋದು. ಈ ರೀತಿ ಯಾವಾಗ ಬೇಕಿದ್ರು ಕೂಡ ಬರ್ಬೋದು. ನೆಕ್ಸ್ಟ್ ಇನ್ನು ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳೋದಾದರೆ ಇಲ್ಲಿ ಈ ಒಂದು ಇಷ್ಟೇ ಜಿಲ್ಲೆಗೆ ಅಂತ ಇಲ್ಲಿ ಹೇಳಿಲ್ಲ ಸರ್ಕಾರದಿಂದ. ಒಂದು ದಿನಕ್ಕೆ 31 ಡಿಸ್ಟಿಕ್ಕು ಏನಿದೆ ಎಲ್ಲ ಡಿಸ್ಟಿಕ್ಕಿಗೂ ಕೂಡ ಬಿಡುಗಡೆ ಮಾಡ್ತಾರೆ ಕಂಪ್ಲೀಟಾಗಿ. ಬಟ್ ಆಯಾ ಡಿಸ್ಟಿಕ್ಕಲ್ಲಿ ಸರ್ವರ್ ಇಶ್ಯೂ ಅಥವಾ ಟೆಕ್ನಿಕಲ್ ಎರರ್ ಈ ರೀತಿಯಾಗಿ ಡಿಪೆಂಡ್ ಆಗ್ತಾ ಹೋಗುತ್ತೆ. ಒಂದೊಂದು ಜಿಲ್ಲೆಯಲ್ಲಿ ಕೇವಲ ಒಂದು 10% ಬರುತ್ತೆ, ಒಂದೊಂದು ಜಿಲ್ಲೆಯಲ್ಲಿ 1% 2%, ಒಂದೊಂದು ಜಿಲ್ಲೆಗೆ ಒಂದು 25% ಈ ರೀತಿಯಾಗಿ ಬರ್ತಾ ಹೋಗುತ್ತೆ. ಟೋಟಲ್ ಆಗಿ ಒಂದು ದಿನಕ್ಕೆ ಎಲ್ಲ ಜಿಲ್ಲೆಗೂ ಕೂಡ ಬರುತ್ತೆ. ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡಿ ಹಣನ ತೊಗೋಬೇಕಾಗುತ್ತೆ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಉತ್ತರನ ಕೊಡ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.